ಓಂ ಶಾಂತಿ. ಭಾರತೀಯ ಸಂಸ್ಕೃತಿಯ ಹಬ್ಬಗಳ ಪರಂಪರೆಯಲ್ಲಿ ಆಚರಿಸುವಂತಹ ಅನೇಕ ಹಬ್ಬಗಳಲ್ಲಿ ನವರಾತ್ರಿ ಅಥವಾ ದಸರಾ ಅತಿ ಹೆಚ್ಚು ಪ್ರಾಮುಖ್ಯತೆಯನ್ನು ಹೊಂದಿದೆ. ಈ ವಿಜಯದಶಮಿ ವಾಸ್ತವದಲ್ಲಿ ವಿಜಯೋತ್ಸವದ ಸಂಕೇತವೇ ಆಗಿದೆ. ಆಶ್ವಯುಜ ಶುದ್ಧ ಪಾಡ್ಯದಿಂದ ದಶಮಿಯವರೆಗೆ 10 ದಿನಗಳ ಕಾಲ ನಡೆಯುವ ಈ ಹಬ್ಬದ ಸರಣಿಯೇ ದಸರಾ. ದಸರೆಗೆ ವಾಸ್ತವವಾಗಿ ಖ್ಯಾತಿ ಬಂದಿದ್ದೇ ಮೈಸೂರಿನಿಂದ ಎನ್ನಬಹುದು. ಮೈಸೂರು ಸಂಪ್ರದಾಯದ ದಸರೆ ವೈಭವವನ್ನು ಮತ್ತೆಲ್ಲೂ ಕಾಣಲು ಸಾಧ್ಯವೇ ಇಲ್ಲ ಎನ್ನಬಹುದು. ಶರದ್ ಋತುವಿನ ಮೊದಲ ದೊಡ್ಡ ಹಬ್ಬವೇ ದಸರಾ. ಇದನ್ನು ನವರಾತ್ರಿ, ಶರನ್ ನವರಾತ್ರಿ ಎಂದು ಕರೆಯಲಾಗುತ್ತದೆ. ಮಹಾಲಯ ಅಮಾವಾಸ್ಯೆ ಕಳೆದ ಮರುದಿನವೇ ಬರುವ ಆಶ್ವಯುಜ ಪಾಡ್ಯ ಮನೆ ಮನೆಯಲ್ಲೂ ಸಂಭ್ರಮ ಸಂತಸವನ್ನು ತರುತ್ತದೆ. ಮನೆ ಮನೆಗಳಲ್ಲೂ ಹೆಣ್ಣು ಮಕ್ಕಳು ಗೊಂಬೆಗಳನ್ನು ಕೂರಿಸಲು ಸಜ್ಜಾಗುತ್ತಾರೆ. ಮನೆಯನ್ನು ಸಾರಿಸಿ ಸ್ವಚ್ಛಗೊಳಿಸಿ ರಂಗವಲಿಯನ್ನು ಹಾಕಿ ಅಲಂಕರಿಸುತ್ತಾರೆ ಹಾಗೂ ಮೆಟ್ಟಿಲಿನಂತೆ ಹಲಗೆಯನ್ನು ಜೋಡಿಸಿ ವಿಧ ವಿಧ ಹಂತದಲ್ಲಿ ನಾನಾ ಬಗೆಯ ಗೊಂಬೆಗಳನ್ನು ಕೂಡಿಸಿ ಅಲಂಕರಿಸುತ್ತಾರೆ. ವಿಶೇಷವಾಗಿ ನಮ್ಮ ನಾಡಿನಲ್ಲಿ ರಾಜ ಪ್ರತ್ಯಕ್ಷ ದೇವತೆ ಎಂಬ ಮಾತಿದ್ದು ರಾಜಾರಾಣಿಯನ್ನು ದೇವತೆಯೆಂದೇ ಭಾವಿಸುವ ಕಾರಣ ನವರಾತ್ರಿಯ ಈ ಕಾಲದಲ್ಲಿ ಪಟ್ಟದ ಗೊಂಬೆಗಳನ್ನು ಅಂದರೆ ರಾಜಾರಾಣಿಯರ ಪ್ರತೀಕವಾಗಿ ಪಟ್ಟದ ಗೊಂಬೆಯನ್ನು ಕೂಡಿಸಿ ಪೂಜಿಸುವುದು ವಾಡಿಕೆ. ಇದರೊಂದಿಗೆ ಇನ್ನೂ ಹಲವಾರು ಗೊಂಬೆಗಳನ್ನು ಹಂತವಾಗಿ ಅಲಂಕರಿಸಿ ಜಗಲಿಯ ಮೇಲೆ ಕೂಡಿಸಿ ಸಂಜೆ ಆರತಿ ಪೂಜೆ ಮಾಡಿ ಮುತ್ತೈದೆಯರಿಗೆ ಬಾಗಿನ ನೀಡುವುದು, ಮಕ್ಕಳಿಗೆ ಉಡುಗೊರೆ ನೀಡುವುದು ಒಂದು ಸಂಪ್ರದಾಯವಾಗಿದೆ. ಒಟ್ಟಿನಲ್ಲಿ ದೇವಿ ಶಕ್ತಿಯ ಹಬ್ಬವೆಂದೇ ಖ್ಯಾತಿಯಾಗಿರುವ ಈ ನವರಾತ್ರಿಯ ಸಂದರ್ಭದಲ್ಲಿ ನವದಿನಗಳು ಸಹ ಶಕ್ತಿಯ ನವ ಸ್ವರೂಪವನ್ನು ಕರ್ತವ್ಯಕ್ಕೆ ಅನುಸಾರವಾಗಿ ಆ ನವ ಹೆಸರುಗಳಿಂದ ನವದುರ್ಗೆ ಎಂದು ಪೂಜಿಸಲಾಗುತ್ತದೆ. ಆ ನವದುರ್ಗೆಯರು ಒಂದನೇ ದಿನ ದೇವಿಯನ್ನು ಶೈಲಪುತ್ರಿಯ ರೂಪದಲ್ಲಿ ಅಥವಾ ಪಾರ್ವತಿಯ ರೂಪದಲ್ಲಿ, ಎರಡನೇ ದಿನ ಅದೇ ಶಕ್ತಿಯನ್ನು ಬ್ರಹ್ಮಚಾರಿಣಿ ಅಥವಾ ತ್ರಿಪುರ ಸುಂದರಿ ದೇವಿ, ಬಾಲ ತ್ರಿಪುರ ಸುಂದರಿ ದೇವಿ, ಮೂರನೇ ದಿನ ಚಂದ್ರಘಂಟಾ ದೇವಿ ಅಥವಾ ಗಾಯತ್ರಿ ಈ ಹೆಸರಿನಿಂದ ಸ್ವರೂಪದಿಂದ ಪೂಜಿಸಲಾಗುವುದು. ನಾಲ್ಕನೇ ದಿನ ಅನ್ನಪೂರ್ಣೇಶ್ವರಿ ಮಾತೆಯನ್ನು ಶ್ರೀ ಕೂಷ್ಮಾಂಡ ದೇವಿಯ ಹೆಸರಿನಿಂದಲೂ, ಐದನೆಯ ದಿನ ಸ್ಕಂದ ಮಾತಾ ದೇವಿ ಈ ರೂಪದಿಂದಲೂ ಪೂಜಿಸಲಾಗುವುದು, ಆರನೇ ದಿನ ಕಾತ್ಯಾಯಿನಿ ದೇವಿ ಅಂದರೆ ಮಹಾಲಕ್ಷ್ಮಿ, ಏಳನೆಯ ದಿನ ಕಾಳಿ ದುರ್ಗೆಯ ರೂಪದಲ್ಲಿ ಪೂಜಿಸಲಾದರೆ, ಎಂಟನೆಯ ದಿನ ಶ್ರೀ ಸರಸ್ವತಿ ಶಾರದೆ ವಾಗೇಶ್ವರಿ ಬ್ರಾಹ್ಮಿಯನ್ನು ಶ್ವೇತವಸ್ತ್ರಧಾರಿಯನ್ನು ಪೂಜಿಸಲಾಗುತ್ತದೆ, ಒಂಬತ್ತನೆಯ ದಿನ ಸಿದ್ಧಿದಾತ್ರಿ ಸಿದ್ಧಿದಾಯಿನಿ ಹಾಗೂ ಹತ್ತನೆಯ ದಿನ ಮಹಿಷಮರ್ದಿನಿ ರಾಜರಾಜೇಶ್ವರಿ ಚಾಮುಂಡೇಶ್ವರಿ ವಿಜಯಲಕ್ಷ್ಮಿಯನ್ನು ಆರಾಧಿಸಲಾಗುವುದು. ದೇವಿ ಮಹಾತ್ಮೆಯಲ್ಲಿ ಹಾಗೂ ದುರ್ಗಾ ಸಪ್ತಶತಿಯಲ್ಲಿ ತಿಳಿಸಿದಂತೆ ಶರನ್ ನವರಾತ್ರಿಯಲ್ಲಿ ಈ ನವದೇವಿಯರನ್ನು ಪೂಜಿಸಲಾಗುತ್ತದೆ ಹಾಗೂ ದೇವಿಯಿಂದ ದುಷ್ಟ ಸಂಹಾರ ಶಿಷ್ಟ ರಕ್ಷಣೆಯನ್ನು ಆವಾಹನೆ ಅಥವಾ ಇಚ್ಛೆಯನ್ನು ವ್ಯಕ್ತಪಡಿಸಲಾಗುತ್ತದೆ. ದೇವಿಗೆ ಹಲವೆಡೆ 8 ಭುಜಗಳು ಹಲವೆಡೆ 10 ಭುಜಗಳನ್ನು ತೋರಿಸಲಾಗುತ್ತದೆ. ಈ ಒಂದೊಂದು ಭುಜದಲ್ಲೂ ದೇವಿಗೆ ಅಲಂಕಾರಗಳನ್ನು ಶಸ್ತ್ರಗಳನ್ನು ತೋರಿಸಲಾಗಿದೆ. ಈ ಪ್ರತಿಯೊಂದು ಶಸ್ತ್ರಗಳಿಗೂ ಒಂದು ಆಧ್ಯಾತ್ಮಿಕ ಹಿನ್ನೆಲೆ ಇದೆ. ವಾಸ್ತವದಲ್ಲಿ ಇದು ಪ್ರತಿಯೊಬ್ಬ ಮಾನವನ ಜೀವನದ ಒಂದು ವೃತ್ತಾಂತವೇ ಎನ್ನಬಹುದು. ಪ್ರತಿಯೊಬ್ಬ ಆತ್ಮನು ಯಾವಾಗ ಅಸುರಿ ದಾಳಿಯಿಂದ ಅಂದರೆ ಕೆಟ್ಟ ಗುಣಗಳ ಆಕ್ರಮಣದಿಂದ, ಆತ್ಮ ಯಾವಾಗ ನಿರ್ಬಲನಾಗಿ ಭಗವಂತನಲ್ಲಿ ಮೊರೆ ಇಡುತ್ತಾನೋ ಆಗ ಭಗವಂತನು ಜ್ಞಾನ ಯೋಗದ ಶಕ್ತಿಯನ್ನು ನೀಡಿ ನಮ್ಮನ್ನು ಈ ಅಸುರತ್ವದ ಮೇಲೆ ವಿಜಯ ಗಳಿಸಲು ಸಮರ್ಥಗೊಳಿಸುತ್ತಾನೆ. ಅದರ ಪ್ರತೀಕವಾಗಿಯೇ ದೇವಿಯಲ್ಲಿ ಈ ಅಲಂಕಾರ ಅಥವಾ ಅಸ್ತ್ರಗಳನ್ನು ತೋರಿಸಲಾಗಿದೆ. ಅಲಂಕಾರಗಳಲ್ಲಿ ಒಂದನೆಯದಾಗಿ ಶಂಕುವನ್ನು ತೋರಿಸಲಾಗಿದೆ. ಶಂಕುನಾದ ಓಂಕಾರನಾದ ಹೊರಡುವುದು ಶಂಕುವಿನಿಂದ, ಅಂದರೆ ಇದು ಆದಿಶಕ್ತಿ ಆದಿಸ್ವರೂಪ. ಪ್ರತಿಯೊಬ್ಬ ಆತ್ಮನು ಈ ಲೋಕಕ್ಕೆ ಬರುವ ಮೊದಲು ಪರಂಧಾಮದಲ್ಲಿ ಆದಿಸ್ವರೂಪದಲ್ಲಿ ಆದಿಶಕ್ತಿಯಲ್ಲಿ ಅನಾದಿಶಕ್ತಿಯ ರೂಪದಲ್ಲಿ ಸ್ಥಿತನಾಗಿರುತ್ತಾರೆ. ಅಂತಹ ಆದಿಶಕ್ತಿಯನ್ನು ಪುನಃ ಆತ್ಮಸ್ವರೂಪದಿಂದ ನಮ್ಮಲ್ಲಿ ಜಾಗೃತಗೊಳಿಸಿಕೊಳ್ಳಬೇಕಾಗಿದೆ. ಈ ರೀತಿಯಲ್ಲಿ
ನಮ್ಮಲ್ಲಿ ಯಾವಾಗ ಆದಿಶಕ್ತಿ ಅಥವಾ ಆತ್ಮಶಕ್ತಿ ಜಾಗೃತವಾಗುತ್ತದೆಯೋ ಆಗ ನಾವು ನಮ್ಮಲ್ಲಿ ನಮಗೆ ದುಃಖವನ್ನು ಕೊಡುವಂತಹ ದುರ್ಗುಣಗಳನ್ನು ಜಯಿಸಲು ಸಾಧ್ಯವಾಗುತ್ತದೆ. ಎರಡನೆಯ ಹಸ್ತದಲ್ಲಿ ಚಕ್ರವನ್ನು ತೋರಿಸಲಾಗಿದೆ. ಚಕ್ರ ಇದು ಸ್ವದರ್ಶನ ಚಕ್ರದ ಸಂಕೇತವಾಗಿದೆ. ಚಕ್ರ ಸುತ್ತುತ್ತಿರುವಂತೆ ಇದು ಸೃಷ್ಟಿಚಕ್ರದ ಸಂಕೇತವೂ ಆಗಿದೆ. ಹೀಗೆ ಜ್ಞಾನಿಯಾಗಿರ್ತಕ್ಕಂತಹ ಯೋಗಿಯಾಗಿರ್ತಕ್ಕಂತಹ ಶಕ್ತಿ ಆತ್ಮಶಕ್ತಿ ಯಾರಲ್ಲಿರುವುದೋ ಅವರು ತ್ರಿಕಾಲ ಜ್ಞಾನಿಗಳಾಗಿರುತ್ತಾರೆ. ಭೂಮಂಡಲದ ಚತುರ್ಯುಗಗಳ ಬಗ್ಗೆ ತ್ರಿಕಾಲ ಜ್ಞಾನಿ ಎನ್ನುವುದನ್ನು ಇದು ಸೂಚಿಸುತ್ತದೆ. ಈ ರೀತಿಯಲ್ಲಿ ಯಾರಲ್ಲಿ ಈ ಒಂದು ಸ್ವದರ್ಶನ ಮತ್ತು ಸೃಷ್ಟಿಚಕ್ರವು ಅರಿವು ಇರುವುದೋ ಅದು ಒಂದು ಅಸ್ತ್ರದ ರೂಪದಲ್ಲಿ ಪ್ರಯೋಗವಾಗುವುದು ಹಾಗೂ ಅಸುರ ಅಥವಾ ದುರ್ಬಲತೆಯ ನಾಶವನ್ನು ಮಾಡುತ್ತದೆ. ಮೂರನೆಯದಾಗಿ ಕಮಲ. ಕಮಲವು ಕೊಳೆತ ನೀರಿನಲ್ಲೇ ಹೊರಹೊಮ್ಮಿ ಸುಂದರವಾಗಿ ಅರಳುವುದು. ಹಾಗೆಯೇ ಈ ಪ್ರಪಂಚ ಅಥವಾ ಈ ದೇಹ ಎಂಬ ಕೆಸರಿನಲ್ಲಿದ್ದರೂ ಸಹ ನಾವು ಆತ್ಮರು ನಿರ್ಲಿಪ್ತವಾಗಿರುತ್ತೇವೆ ಅಥವಾ ನಿರ್ಲಿಪ್ತವಾಗಿರಬೇಕು ಎಂದು ಸೂಚಿಸುವಂಥ ಸಂಕೇತವೇ ಕಮಲವಾಗಿದೆ. ಆಗಲೇ ನಾವು ದೇವಿ ಅಥವಾ ಶಕ್ತಿಯಾಗಿ ಅಸುರ ಸಂಹಾರ ಮಾಡಲು ಸಾಧ್ಯ. ದೇಹದಿಂದ ನಿರ್ಲಿಪ್ತವಾಗಿ ಆತ್ಮಪ್ರಜ್ಞೆ ಆತ್ಮಭಾವದಲ್ಲಿ ನಾವು ಜಾಗೃತಗೊಂಡಾಗ ನಮ್ಮಲ್ಲಿ ಮಾಯಾವಿ ಶಕ್ತಿಯನ್ನು ಗುರುತಿಸುವ ಶಕ್ತಿ ನಮ್ಮಲ್ಲಿ ಪರೀಕ್ಷಿಸುವ ಶಕ್ತಿ ಉಂಟಾಗಿ ಈ ಮೂಲಕ ಅಸುರ ರೂಪವನ್ನು ನಾವು ಸಂಹರಿಸಲು ಸಾಧ್ಯ. ನಾಲ್ಕನೆಯ ಅಲಂಕಾರ ಖಡ್ಗವಾಗಿದೆ. ಖಡ್ಗ ಎನ್ನುವುದು ನಕಾರಾತ್ಮಕತೆಯನ್ನು ಅನೇಕ ಮಾಯೆಯ ವಿರೋಧಗಳನ್ನು ಹತ್ತಿಕ್ಕುವ ಒಂದು ಸಂಕೇತವಾಗಿದೆ ಹಾಗೂ ಆತ್ಮವನ್ನು ಸಕಾರಾತ್ಮಕವಾಗಿ ಸ್ಥಿತಗೊಳಿಸಿ ನಮ್ಮನ್ನು ನಾವು ದಿವ್ಯ ಬುದ್ಧಿಯಿಂದ ದಿವ್ಯ ಜ್ಞಾನದಿಂದ ನಮ್ಮ ವಿಚಾರಗಳನ್ನು ನಿಯಂತ್ರಿಸುವಂತಹ ಹಾಗೂ ನಿರ್ದೇಶಿಸುವಂತಹ ಶಕ್ತಿಯೇ ಜ್ಞಾನದ ಖಡ್ಗವಾಗಿದೆ. ಹೀಗೆ ಈ ಎಲ್ಲ ಶಸ್ತ್ರಗಳು ಪ್ರತಿಯೊಬ್ಬ ಮಾನವ ಜೀವನದಲ್ಲಿ ಒಂದು ಶಸ್ತ್ರಗಳಂತೆ ಉಪಯುಕ್ತವಾಗುತ್ತದೆ ಹಾಗೂ ಪ್ರತಿಯೊಬ್ಬರ ಜೀವನದಲ್ಲಿ ವಿಜಯೋತ್ಸವವನ್ನು ತರಲು ಅಸುರ ಸಂಹಾರ ಮಾಡಲು ಇದು ಪರಮಾತ್ಮನಿಂದ ಸಿಕ್ಕ ವರದಾನವಾಗಿದೆ. ಹಾಗೂ ಐದನೆಯ ಒಂದು ಅಸ್ತ್ರವೇ ತ್ರಿಶೂಲ. ತ್ರಿಶೂಲ ಇದು ತಮೋ ರಜೋ ಸತೋ ಈ ಮೂರು ಗುಣಗಳ ಮೇಲೆ ನಿಯಂತ್ರಣವಿಡುತ್ತದೆ. ತಮೋ ಗುಣದ ಮೇಲೆ ನಿಯಂತ್ರಣ ಸಾಧಿಸುವುದೆಂದರೆ ನಮ್ಮಲ್ಲಿರುವ ಜಡತ್ವ ಆಲಸ್ಯ ನಿಷ್ಕ್ರಿಯತೆ ಮತ್ತು ತಾಮಸಿಕವಾದಂತಹ ಅರಿಷಡ್ವರ್ಗಗಳನ್ನು ಗೆಲ್ಲುವ ಶಕ್ತಿ. ರಜೋಗುಣ ಎಂದರೆ ಆಸೆ ಅಮಿಷೆ ಇತ್ಯಾದಿಗಳನ್ನು ಗೆಲ್ಲುವಂಥ ಶಕ್ತಿಯನ್ನು ಹೊಂದಿರುವುದು. ಸತೋಗುಣ ಸಕಾರಾತ್ಮಕತೆ ಮತ್ತು ಪರಿಶುದ್ಧವಾದಂತಹ ಶಕ್ತಿಯ ಆವಿರ್ಭಾವವಾಗುತ್ತಿರುವುದು. ಹೀಗೆ ತ್ರಿಕಾಲ ಜ್ಞಾನವನ್ನು ಹೊಂದಿ ತ್ರಿಲೋಕ ಜ್ಞಾನವನ್ನು ಹೊಂದಿರುವ ಹಾಗೂ ತ್ರಿಗುಣಗಳ ಮೇಲೆ ನಿಯಂತ್ರಣ ಸಾಧಿಸುವ ಶಕ್ತಿಯೇ ತ್ರಿಶೂಲವೆನಿಸುವುದು. ಆರನೆಯದಾಗಿ ಶಸ್ತ್ರ ಬಿಲ್ಲು ಬಾಣ. ಬಿಲ್ಲು ಬಾಣವು ವರ್ತಮಾನದ ಸಂಭವನೀಯ ಶಕ್ತಿಯನ್ನು ಸೂಚಿಸುತ್ತದೆ. ಬಾಣ ಚಲನೆಯ ಶಕ್ತಿಯನ್ನು ಪ್ರತಿನಿಧಿಸುತ್ತದೆ. ಹೀಗೆ ದೇವಿ ಶಕ್ತಿಯ ಒಂದು ಸ್ವರೂಪ ಎಂದರೆ ಪ್ರತಿಯೊಬ್ಬ ಆತ್ಮನಲ್ಲೂ ಸಹ ಈ ಒಂದು ಜ್ಞಾನದಿಂದ ಗುಣಗಳಿಂದ ದಿವ್ಯ ಶಕ್ತಿಗಳಿಂದ ತನ್ನನ್ನು ತಾನು ಸುಸಜ್ಜಿತಗೊಳಿಸಿಕೊಂಡು ಈ ನವರಾತ್ರಿಯ ಸಂದರ್ಭದಲ್ಲಿ ಆ ಶಕ್ತಿಯನ್ನು ಪುನಃ ನಮ್ಮಲ್ಲಿ ಜಾಗೃತಗೊಳಿಸಿಕೊಳ್ಳುವ ಅವಶ್ಯಕತೆ ಇದೆ. ಏಳನೆಯ ಶಸ್ತ್ರವಾಗಿ ಹಾವು ಕೈಯಲ್ಲಿ ಹಿಡಿದಿರುವುದೆಂದರೆ ಇದು ಒಂದು ರೀತಿಯಲ್ಲಿ ಕೆಳಮಟ್ಟದ ಪ್ರಜ್ಞೆಯಿಂದ ಹಾವು ನಾಗರ ಹಾವು ಹೇಗೆ ಬುಸ್ಸನೆ ಮೇಲೆದ್ದು ಹೆಡೆಯಾಡಿಸುವುದೋ ಹಾಗೆ ನಾವು ಕೀಳ್ಮಟ್ಟದ ಪ್ರಜ್ಞೆಯಿಂದ ಮೇಲೆದ್ದು ಉನ್ನತ ಆತ್ಮಿಕ ಪ್ರಜ್ಞೆ ಆನಂದದ ಪ್ರಜ್ಞೆಯನ್ನು ಅನುಭವಿಸಿ ಯೋಗಾನಂದದಲ್ಲಿ ಇರತಕ್ಕಂತಹದ್ದು. ಇದು ಹಾವಿನ ಒಂದು ಸಂಕೇತವನ್ನು ಸೂಚಿಸುತ್ತದೆ. ಎಂಟನೆಯ ಒಂದು ಅಸ್ತ್ರ ಜ್ವಾಲೆ. ಇದು ವಾಸ್ತವದಲ್ಲಿ ಯೋಗಶಕ್ತಿ ಜ್ವಾಲೆಯಾಗಿದೆ. ಆಧ್ಯಾತ್ಮಿಕ ಸಾಧನೆಯಿಂದ ಪ್ರಾಪಂಚಿಕವಾದ ಅನುಕೂಲಗಳನ್ನು ಪ್ರಾಪ್ತಿಗಳನ್ನು ಪಡೆಯಲು ಯೋಗ ಸಿದ್ಧಿಯನ್ನು ಉಂಟು ಮಾಡುವಂತಹ ಯೋಗ ಜ್ವಾಲೆಯಾಗಿದೆ. ಒಂಬತ್ತನೇ ಅಸ್ತ್ರ ಗದೆ. ಜೀವನದಲ್ಲಿ ಬರುವ ಎಂತಹದೇ ಪರಿಸ್ಥಿತಿಗಳನ್ನು ಎದೆಗುಂದದೆ ಅದನ್ನು ಧೈರ್ಯದಿಂದ ಎದುರಿಸುವಂತಹದೇ ಗದೆ. ಇದು ಜ್ಞಾನದ ಗದೆಯಾಗಿದೆ. ದುರ್ಬಲತೆಯ ಮೇಲೆ ಸಶಕ್ತತೆಯಿಂದ ನಾವು ಜಯವನ್ನು ಗಳಿಸಬೇಕು. ಹತ್ತನೆಯ ಅಸ್ತ್ರ ಅಂಕುಶ. ಮದವೇರಿದ ಆನೆಯನ್ನು ಸಣ್ಣದಾದ ಅಂಕುಶದಿಂದಲೇ
ನಿಯಂತ್ರಣಕ್ಕೆ ತರಬಹುದು. ಅದೇ ರೀತಿಯಲ್ಲಿ ಮನುಷ್ಯನ ಅನೇಕ ಜನ್ಮಗಳ ದುರ್ಬಲ ಸಂಸ್ಕಾರಗಳು ಹಾಗೂ ಮದವೇರಿದ ಮಾಯೆಯ ಮನಬುದ್ಧಿ ಇವೆಲ್ಲವನ್ನು ಸಹ ಅಂಕುಶವೆಂದರೆ ಜ್ಞಾನ ಧ್ಯಾನದ ಬಲದಿಂದ ನಾವು ನಮ್ಮ ಸಂಕಲ್ಪಗಳ ಶಕ್ತಿಯಿಂದಲೇ ನಿಯಂತ್ರಿಸಲು ಸಾಧ್ಯ. ಹೀಗೆ ಈ ಹತ್ತು ಹಸ್ತಗಳಲ್ಲಿ ಈ ಶಸ್ತ್ರಗಳು ದೇವಿಯಲ್ಲಿ ಏನು ತೋರಿಸಲಾಗಿದೆ, ಇದು ಪ್ರತಿಯೊಬ್ಬ ಆತ್ಮನಲ್ಲಿಯೂ ಈ ವರ್ತಮಾನ ಸಮಯದಲ್ಲಿ ಅವಶ್ಯಕವಾಗಿದೆ. ಈ ಶಸ್ತ್ರಗಳಿಂದಲೇ ನಾವು ನಮ್ಮ ಜೀವನದಲ್ಲಿ ಬರುವಂತಹ ಯಾವುದೇ ಕೆಡುಕುಗಳನ್ನು ಅಥವಾ ದುಡುಕುಗಳನ್ನು ಕೆಟ್ಟದ್ದನ್ನು ನಮ್ಮ ಜೀವನದಲ್ಲಿ ಬರ್ತಕ್ಕಂಥ ಕಷ್ಟಗಳನ್ನು ಜಯಿಸಲು ಸಾಧ್ಯವಾಗುತ್ತದೆ. ಹೀಗೆ ಭಾರತೀಯ ಇತಿಹಾಸದಲ್ಲಿ ನವರಾತ್ರಿ ಹಬ್ಬ ತನ್ನದೇ ಆದಂತಹ ವಿಶೇಷತೆಯನ್ನು ಹೊಂದಿದೆ. ವಿಜಯದಶಮಿಗೂ ತನ್ನದೇ ಆದಂತಹ ಪೌರಾಣಿಕ ಹಿನ್ನೆಲೆ ಇದೆ. ಪಾಂಡವರು ತಮ್ಮ ಅಜ್ಞಾತವಾಸದ ಕಾಲದಲ್ಲಿ ಶಸ್ತ್ರಾಸ್ತ್ರಗಳನ್ನು ಬನ್ನಿ ಮರದಲ್ಲಿ ಇರಿಸಿದ್ದರು. ಅನಂತರ ಅಜ್ಞಾತವಾಸ ಪೂರೈಸಿದ ಈ ಕೊನೆಯ ದಿನವೇ ಈ ಒಂದು ವಿಜಯದಶಮಿಯ ದಿನ. ಆ ದಿನವೇ ಅವರು ಮರವನ್ನು ಪೂಜಿಸಿ ಮರಳಿ ಶಸ್ತ್ರಾಸ್ತ್ರಗಳನ್ನು ಪಡೆದರು ಮತ್ತು ಕೌರವರ ಮೇಲೆ ವಿಜಯ ಸಾಧಿಸಿದರು ಎಂದು ಉಲ್ಲೇಖನವಿದೆ. ಇದೇ ರೀತಿಯಲ್ಲಿ ರಾಮನು ಸಹ ರಾವಣನನ್ನು ಸಂಹಾರ ಮಾಡಿ ವಿಜಯಿಯಾದ ದಿನವೂ ಇದೇ ಎಂದೇ ಪ್ರತೀತಿ ಇದೆ. ಹೀಗೆ ಈ ವಿಜಯದಶಮಿ ನವರಾತ್ರಿ ಇದು ವಿಜಯದ ಸಂಕೇತವಾಗಿ ಮುಂದುವರೆದಿದೆ ಹಾಗೂ ವಿಜಯ ದಶಮಿಯ ದಿನ ಬನ್ನಿ ಮುಡಿಯುವಂತಹ ಒಂದು ಹಬ್ಬವಾಗಿ ಆಚರಿಸಿ ನಾಡ ಹಬ್ಬವಾಗಿ ಆಚರಿಸ್ತಾ ಇದ್ದೇವೆ. ಈ ಪದ್ಧತಿಯನ್ನು ನಾವು ಇದುವರೆಗೂ ಕಾಣುತ್ತಿದ್ದೆವು, ಆದರೆ ಈ ವರ್ಷ ಕೊರೋನಾ ಕಾರಣದಿಂದ ಈ ಅಭ್ಯಾಸ ಈ ಪದ್ಧತಿಗಳಲ್ಲಿ ಕೆಲವೊಂದು ವ್ಯತ್ಯಾಸವನ್ನು ನಾವು ಕಾಣಬಹುದಾದರೂ ಇದು ಅವರವರ ಜೀವನದಲ್ಲಿ ಆಚರಿಸುವಂತಹ ಒಂದು ವಿಜಯೋತ್ಸವದ ಹಬ್ಬವನ್ನಾಗಿ ನಾವು ಆಚರಿಸಬೇಕಂದ್ರೆ ಈ ಶಸ್ತ್ರಗಳನ್ನು ಆ ಭಗವಂತನ ಧ್ಯಾನದಿಂದ ಅವನ ಜ್ಞಾನದಿಂದ ನಮ್ಮಲ್ಲಿ ಆ ಶಸ್ತ್ರಗಳನ್ನು ನಾವು ಪೂಜಿಸುವುದು ಆಯುಧ ಪೂಜೆಯನ್ನು ಮಾಡುವುದು ಅಂದರೆ ಈ ಶಸ್ತ್ರಗಳ ಬಗ್ಗೆ ಈ ಒಂದು ದಿವ್ಯ ಜ್ಞಾನದ ಬಗ್ಗೆ ನಮಗೆ ಶ್ರದ್ಧೆಯ ಭಾವನೆ ಇರಬೇಕು ಮತ್ತು ಅದರ ಬಗ್ಗೆ ನಮಗೆ ಒಂದು ಪವಿತ್ರವಾದಂಥ ಭಾವನೆ ಇರಬೇಕು. ಈ ಮೂಲಕ ಈ ಶಸ್ತ್ರಗಳನ್ನು ನಮ್ಮ ಜೀವನದಲ್ಲಿ ನಾವು ಮತ್ತೆ ಆಚರಣೆಯಲ್ಲಿ ತರಬಹುದು. ಭಾರತದ ಅನೇಕ ಕಡೆಗಳಲ್ಲಿಯೂ ಈ ದಸರಾ ಹಬ್ಬವನ್ನು ಆಚರಿಸುತ್ತಾರೆ, ರಾಮಲೀಲೆಯ ಹೆಸರಿನಲ್ಲೂ ಕರೆಯುತ್ತಾರೆ, ದುರ್ಗಾ ಪೂಜೆ ಎನ್ನುತ್ತಾರೆ ಹಾಗೂ ನವರಾತ್ರಿ ಮುಂತಾದ ರೀತಿಯಲ್ಲಿ ಕಾಳಿಕಾ ಮಾತೆಯ ಪೂಜೆ ಹೀಗೆ ಹತ್ತು ದಿನಗಳು ಆಚರಿಸುವ ಈ ಎಲ್ಲ ಉತ್ಸವಗಳ ಒಂದು ಮೂಲ ಶಕ್ತಿಯೇ ದೇವಿ ಶಕ್ತಿಯ ಪೂಜೆಯಾಗಿದೆ. ಹೀಗೆ ಚಾಮುಂಡೇಶ್ವರಿ, ಕಾಳಿಕಾ ಮಾತೆ, ದುರ್ಗಾ ಮಾತೆ, ಮಹಿಷಾಸುರ ಮರ್ದಿನಿ, ಅನೇಕ ದೇವತೆಗಳ ಇವರೆಲ್ಲರ ಒಂದು ಕರ್ತವ್ಯವೇ ದುಷ್ಟ ಸಂಹಾರವಾಗಿದೆ ಮತ್ತು ಈ ಮೂಲಕ ದುಃಖ ದಾರಿದ್ರ್ಯಗಳ ನಿವಾರಣೆಯಾಗಿ ಸಿರಿ ಸಂಪತ್ತುಗಳ ಸಮೃದ್ಧಿಯನ್ನು ಪಡೆದು ಬುದ್ಧಿ ವಿವೇಕ ವರ್ಧನೆಯನ್ನು ನಾವು ಪಡೆಯುತ್ತೇವೆ. ಈ ದಸರಾದ ಸಮಯದಲ್ಲಿ ಅತಿ ಪ್ರಾಮುಖ್ಯತೆಯನ್ನು ಹೊಂದಿರುವ ಎಂಟನೇ ದಿನ ಸರಸ್ವತಿ ಪೂಜೆ, ಒಂಬತ್ತನೇ ದಿನ ಆಯುಧ ಪೂಜೆ, ಹತ್ತನೇ ದಿನ ಶಕ್ತಿ ಲಕ್ಷ್ಮೀ ಪೂಜೆ ನಡೆಯುತ್ತದೆ. ಇದೆಲ್ಲವೂ ಸಹ ನಮ್ಮ ಜೀವನದಲ್ಲಿ ನಾವು ಆ ಒಂದು ವಿದ್ಯೆ ಅಂದರೆ ಜ್ಞಾನವನ್ನು ಆಹ್ವಾನಿಸಿಕೊಳ್ತಕ್ಕಂತಹುದು ಹಾಗೂ ಈ ಜ್ಞಾನವನ್ನು ನಾವು ಶಸ್ತ್ರಗಳ ರೂಪದಲ್ಲಿ ನಮ್ಮ ಜೀವನದಲ್ಲಿ ನಮ್ಮ ಆತ್ಮರಕ್ಷಣೆಗಾಗಿ ಈ ಜ್ಞಾನವನ್ನು ಶಸ್ತ್ರವನ್ನಾಗಿ ಪಡೆಯುವುದು ಆಚರಿಸುವುದು ಹಾಗೂ ಲಕ್ಷ್ಮೀ ಪೂಜೆ ಹಾಗೂ ಭಗವಂತನಿಂದ ಶಕ್ತಿ ಪಡೆಯುವ ಒಂದು ಆರಾಧನೆ ಇದೆಲ್ಲವೂ ಸಹ ವಿಜಯದಶಮಿಯಂದು ನಡೆಯುತ್ತದೆ. ವಿಜಯದಶಮಿಯಂದು ವಿಶೇಷವಾಗಿ ಶುಭ ಕಾರ್ಯಗಳನ್ನು ಆರಂಭಿಸುತ್ತೇವೆ. ಹೊಸ ಉದ್ಯಮ ಅಥವಾ ಹೊಸ ಉದ್ಯೋಗ ಯಾವುದೇ ಒಂದು ಶುಭ ಕಾರ್ಯಗಳನ್ನು ವಿಜಯದಶಮಿಯ ದಿನ ಆಚರಿಸುವುದು ಸೂಕ್ತ ಎಂದು ತಿಳಿದವರು ಅದನ್ನು ಮಾಡುತ್ತಾರೆ. ಹೀಗೆ ನಾವು ಈ ಒಂದು ನವರಾತ್ರಿ ಈ ಒಂದು ವಿಜಯದಶಮಿಯ ಈ ಸಂದರ್ಭದಲ್ಲಿ ನಮ್ಮ ಜೀವನದಲ್ಲೂ ಸಹ ಇರುವಂತಹ ಬರುವಂತಹ ಅಥವಾ ನಮಗೆ ತೊಂದರೆಯನ್ನು ಕೊಡತಕ್ಕಂತಹ ಯಾವುದೇ ಅಸುರಿ ಗುಣಗಳನ್ನು ಸಂಹಾರ ಮಾಡಿ ನಾವು ಈ ದಶದಿನಗಳು ಸಹ ಭಗವಂತನ ಧ್ಯಾನದಿಂದ ಜ್ಞಾನದ ಶಸ್ತ್ರಗಳಿಂದ ಅಸುರಿ ದೌರ್ಬಲ್ಯವನ್ನು ಸಂಹಾರ ಮಾಡಿ ನಾವು ವಿಜಯೋತ್ಸವವನ್ನು ಆಚರಿಸೋಣ. ತಮ್ಮೆಲ್ಲರಿಗೂ ಶುಭವಾಗಲಿ. ಆ ಭಗವಂತನಿಂದ ನೀವು ಆತ್ಮಶಕ್ತಿಯನ್ನು ಪಡೆದು ತಾವೆಲ್ಲರೂ ಸಹ ನವರಾತ್ರಿಯ ನವದೇವಿಯ ಶಕ್ತಿಯನ್ನು ಪಡೆದು ಆಶೀರ್ವಾದವನ್ನು ಪಡೆದು ತಮ್ಮ ಜೀವನ ಸುಖಮಯವಾಗಲಿ ಆರೋಗ್ಯವಾಗಿರಲಿ ಎಂದು ಶುಭವನ್ನು ಹಾರೈಸುತ್ತಿದ್ದೇನೆ. ಒಳ್ಳೆಯದು. ಓಂ ಶಾಂತಿ.